ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೊಡ್ತಿರುವ ತೀರ್ಪುಗಳು ಈ ದೇಶದ ರಾಜಕೀಯ ಪಕ್ಷಗಳನ್ನ ಗಡಗಡ ಅಂತ ನಡೆಸಿದೆ. ಎಲೆಕ್ಟೋರಲ್ ಕಮಿಷನ್ನಲ್ಲಿ ಸುಪ್ರೀಂ ಕೋರ್ಟ್ ಎಸ್ಬಿಐಗೆ ಚೀಮಾರಿಯನ್ನು ಹಾಕಿದೆ. ಎಲ್ಲ ದಾಖಲೆಗಳನ್ನ ಒದಗಿಸ್ಕೊಡ್ಬೇಕು ಅಂತ ಎಸ್ಬಿಐಗೆ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಚಂಡೀಗಢ ವಿಷಯದಲ್ಲಿ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪು 56 ಇಂಚಿನ ಎದೆಯ ನಾಯಕರುಗಳನ್ನ ನಡೆಸಿದೆ. ನಾವು ಎಲೆಕ್ಟೋರಲ್ ಬಾಂಡ್ ವಿಷಯದಲ್ಲಿ ಸಿಗಾಕೊಳ್ತೀವಿ ಅಂತ ಭಯ ಎಲ್ಲ ನಾಯಕರನ್ನ ಕಾಡ್ತಾ ಇರೋದಂತೂ ನಿಜ. ಈ ಭಯ ಕಾಡ್ತಾ ಇದ್ದಂತೆ ಕೂಡಲೇ ಆರ್ನೂರು ಜನದ ಗುಂಪನ್ನ ಕಟ್ಟಿಕೊಂಡು, ವಕೀಲರ ಗುಂಪನ್ನ ಕಟ್ಟಿಕೊಂಡು ಎಸ್ಬಿಐ ಪರವಾದ ವಕಾಲತ್ತನ್ನು ವಹಿಸಿಕೊಂಡಿದ್ದಂತ ಹರೀಶ್ ಸಾಳ್ವೆ ಅವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಪ್ರತಿಧ್ವನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ದಿಲೀಪ್ ಶಿವಗೌರಿ. ಸ್ನೇಹಿಗಳೇ, ಪ್ರಜಾಪ್ರಭುತ್ವವನ್ನ ಜೀವಂತವಾಗಿ ಇರಿಸೋದ್ರಲ್ಲಿ ಸುಪ್ರೀಂ ಕೋರ್ಟ್ ಬಹುಮುಖ್ಯ ಪಾತ್ರವನ್ನ ವಹಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಧನಂಜಯ್ ಚಂದ್ರಚೂಡ್ ಅವರ ನಾಯಕತ್ವದ ಅಥವಾ ಚೀಫ್ ಜಸ್ಟಿಸ್ ಆಗಿ ಅವರು ತೆಗೆದುಕೊಳ್ಳುತ್ತಿರುವಂತಹ ನಿರ್ಧಾರಗಳು ಈ ದೇಶದ ರಾಜಕೀಯ ಪಕ್ಷಗಳನ್ನ ಗಡಗಡ ಅಂತ ನಡುಗಿಸ್ತಾ ಇದಾವೆ. ಎಲೆಕ್ಟೋರಲ್ ಬಾಂಡ್ ವಿಷಯ ನಮ್ಮೆಲ್ಲರಿಗೂ ಗೊತ್ತಿದೆ, ಇದೊಂದು ದೊಡ್ಡ ಹಗರಣ ಈ ದೇಶದ್ದು. ಆದ್ರೆ ಯಾವುದೇ ಸಾಮಾಜಿಕ ಮಾಧ್ಯಮಗಳಲ್ಲೂ ಇದು ಬಹುದೊಡ್ಡ ಸುದ್ದಿ ಆಗ್ಲಿಲ್ಲ. ಅದು ಯಾವ ಕಾರಣಕ್ಕೆ ಅಂತ ನಾವು ಮಾತಾಡೋದಬೇಕಾಗಿಲ್ಲ, ಈ ದೇಶದ ಮುಂದೆ ಸ್ಪಷ್ಟವಾಗಿ ನಿಂತಿರುತ್ತೆ. ಅದಾದ ನಂತರ ಎಲೆಕ್ಟೋರಲ್ ಬಾಂಡ್ ಅಸಾಂವಿಧಾನಿಕ ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಡುತ್ತೆ. ಎಸ್ಬಿಐಗೆ ಚೀಮಾರಿ ಹಾಕೋದ್ರ ಮೂಲಕ ಎಲ್ಲ ದಾಖಲೆಗಳನ್ನ ಒದಗಿಸ್ಕೊಡ್ಬೇಕು ಅಂತ ಫೆಬ್ರವರಿ ತಿಂಗಳಲ್ಲಿ ಕೇಳಿರುತ್ತೆ. ಎಸ್ಬಿಐ ಅನ್ಕೊಂಡಿರುತ್ತೆ, ಏನ್ ಬಿಡಪ್ಪ, ಸುಪ್ರೀಂ ಕೋರ್ಟ್ ಕೇಳಿದೆ, ನಾವು ಕೊಡ್ಲಿಲ್ಲ ಅಂದ್ರೆ ಏನು ಮಾಡಲ್ಲ ಅಂತ. ಅದೇ ಮಾರ್ಚ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಮತ್ತೆ ಹೇಳುತ್ತೆ, ನೀವು ದಾಖಲೆಗಳನ್ನ ಒಂದೇ ದಿನದಲ್ಲಿ ಕೊಡಬೇಕು ಅಂತ. ಆಗ ಎಚ್ಚೆತ್ಕೊಂಡಂತ ಎಸ್ಬಿಐ ಒಂದೇ ದಿನದಲ್ಲಿ ಎಲ್ಲ ದಾಖಲೆಗಳನ್ನ ಸುಪ್ರೀಂ ಕೋರ್ಟ್ ಮುಂದೆ ಒದಗಿಸುತ್ತೆ. ಸುಪ್ರೀಂ ಕೋರ್ಟ್ ಇದು ಅಸಾಂವಿಧಾನಿಕ, ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಡಿಕ್ಲೇರ್ ಮಾಡುತ್ತೆ, ಒಂದು ಮಹತ್ವದ ತೀರ್ಪನ್ನ ಕೊಡುತ್ತೆ. ಈ ತೀರ್ಪು 56 ಇಂಚಿನ ಎದೆಯ ನಾಯಕರನ್ನ ಗಡಗಡ ಅಂತ ನಡೆಸಿರೋದಂತೂ ನಿಜ. ನಾವು ಎಲ್ಲಿ ಈ ದೊಡ್ಡ ಹಗರಣದಲ್ಲಿ ಸಿಗಾಕೊಳ್ತೀವಿ ಅಂತ ಭಯ ರಾಷ್ಟ್ರದ ನಾಯಕರುಗಳಲ್ಲಿ ಕಾಡ್ತಾ ಇದೆ. ಚುನಾವಣೆ ಹತ್ರ ಇರೋ ಸಂದರ್ಭದಲ್ಲೇ ಈ ರೀತಿಯ ಹಗರಣಗಳು ಬಯಲಿಗೆ ಬಂದ್ರೆ ಜನಸಾಮಾನ್ಯರು ಸರಿಯಾದ ಪಾಠವನ್ನ ಕಲಿಸ್ತಾರೆ ಅನ್ನೋದು ಅವರಿಗೆ ತಿಳಿದಿರುವಂತ ವಿಷಯ. ಸ್ನೇಹಿಗಳೇ, ಈ ವಿಷಯ ಬಯಲಿಗೆ ಬಂದ ತಕ್ಷಣ, ಇದು ಎಲೆಕ್ಟೋರಲ್ ಬಾಂಡ್ ಏನಿದೆ, ಈ ವಿಷಯ ಅಸಾಂವಿಧಾನಿಕವಾದದ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಕೂಡಲೇ ಎಸ್ಬಿಐ ಪರವಾದ ವಕಾಲತ್ತನ್ನು ವಹಿಸಿಕೊಂಡಿದ್ದಂತಹ ಹರೀಶ್ ಸಾಳ್ವೆ ಅವರ ನೇತೃತ್ವದಲ್ಲಿ 600 ಜನ ವಕೀಲರುಗಳು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಒಂದು ಪತ್ರವನ್ನ ಬರೀತಾರೆ. ಆ ಪತ್ರದಲ್ಲಿ ಏನಿರುತ್ತೆ ಅಂದ್ರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಯಾವುದೋ ಪಟ್ಟಭದ್ರ ಹಿತಾಸಕ್ತಿಗಳು ಸುಪ್ರೀಂ ಕೋರ್ಟಿನ ಮೇಲೆ ಹಿಡಿತವನ್ನ ಸಾಧಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಸುಪ್ರೀಂ ಕೋರ್ಟಿನ ಅಥವಾ ನ್ಯಾಯಾಂಗ ವ್ಯವಸ್ಥೆಯ ಸುವರ್ಣ ಕಾಲ ಒಂದಿತ್ತು, ಆ ಕಾಲದಲ್ಲಿ ಯಾರು ಯಾರನ್ನು ಕಂಟ್ರೋಲ್ ಮಾಡಿರಲಿಲ್ಲ ಅಂತ. ಯಾವಾಗ ಪ್ರಭುತ್ವದ ವಿರೋಧವಾಗಿ ಪ್ರಭುತ್ವದ ಅಂಕುಡೊಂಕುಗಳನ್ನ ತಿದ್ದೋದಿಕ್ಕೆ ಸುಪ್ರೀಂ ಕೋರ್ಟ್ ಗಟ್ಟಿ ಧ್ವನಿಯಿಂದ ನಿಂತ್ಕೊಳ್ತೋ, ಅಥವಾ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಧನಂಜಯ ಚಂದ್ರಚೂಡ್ ಅವರೇನಿದ್ದಾರೆ, ಗಟ್ಟಿ ಧ್ವನಿಯಿಂದ ಧ್ವನಿಯನ್ನ ಎತ್ತಿದ್ರೋ, ಆ ಸಂದರ್ಭದಲ್ಲಿ ಶುರುವಾಯಿತು, ಅಯ್ಯೋ ಇವ್ರನ್ನ ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಯಾರೋ ಹಿಡಿತವನ್ನ ಸಾಧಿಸ್ತಾ ಇದ್ದಾರೆ. ಬಟ್ ಯಾವ ಪಟ್ಟಭದ್ರ ಹಿತಾಸಕ್ತಿಗಳು ಇವ್ರನ್ನ ಕಂಟ್ರೋಲ್ ಮಾಡ್ತಿದ್ದಾವೆ ಅಂತ ಮಾತ್ರ ಹೇಳ್ತಾ ಇಲ್ಲ, ಯಾರೋ ಹಿಡಿತ ಸಾಧಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಮುಖ್ಯ ನ್ಯಾಯಾಧೀಶರಿಗೆ ಪತ್ರವನ್ನು ಸಹ ಬರೆದಿದ್ದಾರೆ. ಧನಂಜಯ ಚಂದ್ರಚೂಡ್ ಅವರು ಕೇವಲ ಎಲೆಕ್ಟೋರಲ್ ಬಾಂಡ್ ವಿಷಯದಲ್ಲಿ ಮಾತ್ರವಲ್ಲ, ಈ ದೇಶದ ಬಹುಮುಖ್ಯ ತೀರ್ಪುಗಳಲ್ಲಿ ಮುಖ್ಯ ಪಾತ್ರವನ್ನ ವಹಿಸಿದ್ದಾರೆ. ಅಯೋಧ್ಯೆ ವಿಷಯದ ತೀರ್ಪು ಇರಬಹುದು, ಬಹುಕಾಲದಿಂದ ಈ ತೀರ್ಪು ಹಂಗೆ ಪೆಂಡಿಂಗ್ ನಲ್ಲಿ ಇತ್ತು, ಆ ವಿಷಯದ ತೀರ್ಪಿನಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸಿದ್ದಾರೆ. ರೈಟ್ ಟು ಪ್ರೈವಸಿ ವಿಷಯದಲ್ಲಿರಬಹುದು, ಸಲಿಂಗ ಪ್ರೇಮದ ವಿಷಯದಲ್ಲಿರಬಹುದು, ಅದ್ರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಯನ್ನ ಆದಷ್ಟು ಬೇಗ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಆದೇಶವನ್ನು ಸಹ ನೀಡಿದ್ದಾರೆ. ಅದ್ರ ಜೊತೆಗೆ ಯಾವುದೇ ರಾಜಕೀಯ ಶಕ್ತಿಗಳಿಗೆ ಮಣಿದೆ ಚಂಡೀಗಢ ನಲ್ಲಿ ನಡೆದಂತಹ ಮೇಯರ್ ಚುನಾವಣೆಯ ಕುತಂತ್ರವನ್ನ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡಿದೆ. ಈ ಎಲ್ಲ ತೀರ್ಪುಗಳು ರಾಜಕೀಯ ಪಕ್ಷಗಳ ನಿದ್ದೆಯನ್ನ ಕೆಡಿಸಿರೋದಂತೂ ನಿಜ. ಎಚ್ಚೆತ್ಕೊಂಡ ರಾಜಕೀಯ ಪಕ್ಷಗಳು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನೇ, ಮುಖ್ಯ ನ್ಯಾಯಾಧೀಶರನ್ನೇ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾವೆ. ಸ್ವತಃ ಮುಖ್ಯ ನ್ಯಾಯಾಧೀಶರು ಹೇಳ್ತಾರೆ, ನನ್ ಮೇಲೂ ಸಹ ಟ್ರೋಲ್ ಆಗ್ತಿದೆ ಅಂತ. ನ್ಯಾಯಾಂಗ ಒಂದು ಸ್ವತಂತ್ರವಾದ ನಿರ್ಧಾರವನ್ನ ತಗೊಳ್ಳುವಂತ ಅಂಗ, ಅದು ಶಾಸಕಾಂಗ ಮತ್ತೆ ಕಾರ್ಯಾಂಗದಿಂದ ಹೊರತಾಗಿರುತ್ತೆ. ಇದನ್ನ ಮೇಲೆ ಯಾರು ಏನನ್ನೂ ಸಹ ಇನ್ಫ್ಲುಯೆನ್ಸ್ ಮಾಡಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಇಂಡಿಪೆಂಡೆಂಟ್ ಜುಡಿಷಿಯರಿಯ ಮೇಲೆ ಕಂಟ್ರೋಲ್ ಅನ್ನ ತಗೋಬೇಕು ಅಂತ ಹಲವಾರು ಪಟ್ಟಭದ್ರ ಶಕ್ತಿಗಳು ಎಲ್ಲೋ ಪ್ರಯತ್ನವನ್ನ ಮಾಡ್ತಾ ಇರೋ ರೀತಿ ಕಾಣ್ತಾ ಇದೆ. ತಮ್ಮ ಪರವಾದ ನಿಲುವನ್ನ ಕೊಟ್ರೆ, ತೀರ್ಪನ್ನ ಕೊಟ್ರೆ ಅದು ಪ್ರಜಾಪ್ರಭುತ್ವದ ಪರವಾಗಿರುತ್ತೆ, ತಮ್ಮ ವಿರೋಧವಾದ ತೀರ್ಪನ್ನ ಕೊಟ್ರೆ ಅವ್ರ ಮೇಲೆ ಟ್ರೋಲ್ ಆಗುತ್ತೆ. ನಮ್ ನರೇಂದ್ರ ಮೋದಿ ಅವ್ರು ಮಾತಾಡ್ತಾ ಹೇಳ್ತಾರೆ, ಕೃಷ್ಣ ಸುಧಾ
ರಾಮನಿಗೆ ಅಕ್ಕಿಯನ್ನ ಕೊಟ್ರೆ ಅದನ್ನೂ ಸಹ ಭ್ರಷ್ಟಾಚಾರ ಅಂತ ನಮ್ ನ್ಯಾಯಾಧೀಶರು ಕರೆದು ಬಿಡ್ತಾರೆ ಅಂತ. ಇಲ್ಲಿ ಕೃಷ್ಣ ಯಾರು, ಸುಧಾಮ ಯಾರು, ತಗೊಂಡವರು ಯಾರು, ಅದನ್ನೂ ಸಹ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಸ್ನೇಹಿಗಳೇ, ಏನೇ ಆಗ್ಲಿ, ಈ ದೇಶದ ನ್ಯಾಯಾಂಗ ಒಂದು ಸ್ವತಂತ್ರವಾದ ಅಂಗ. ನ್ಯಾಯಾಂಗವನ್ನ ಸ್ವತಂತ್ರವಾಗಿದ್ರೆ ಪ್ರಜಾಪ್ರಭುತ್ವ ಜೀವಂತಿಕೆಯಿಂದ ಇರುತ್ತೆ ಅನ್ನೋದಂತೂ ಸತ್ಯ. ನ್ಯಾಯಾಂಗ ಸ್ವತಂತ್ರವಾಗಿರ್ಲಿ ಮತ್ತೆ ಯಾವುದೇ ಪಟ್ಟಭದ್ರ ಹಿತಾಶಕ್ತಿಯ ಶಕ್ತಿಗಳಿಗೆ ಮಣಿಯದೆ ಗಟ್ಟಿ ಧ್ವನಿಯ ಮಹತ್ವದ ತೀರ್ಪುಗಳನ್ನ ಕೊಡ್ತಾ ಇರ್ಲಿ ಅಂತ ಹೇಳ್ತಾ ಮತ್ತಷ್ಟು ವಿಶೇಷ ಸುದ್ದಿಯೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿಧ್ವನಿ, ಇದು ಜನರ ಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.